ಇವತ್ತು ಎರಡನೇ ದಿವಸ ಬ್ರಹ್ಮಚಾರಿಣಿ ದುರ್ಗಿಯನ್ನು ಆರಾಧನೆ ಮಾಡೋದರಿಂದ ಸಾಧಕನ ಮನಸ್ಸು ಒಂದು ರೀತಿ ಶಾಂತಿ ಸಂಯಮ ಮತ್ತು ಯಾವುದೇ ರೀತಿಯ ಗೊಂದಲವಿಲ್ಲದಿರತಕ್ಕಂತಹ ಒಂದು ಮನಸ್ಸಿನ ಸ್ಥಿತಿಯನ್ನು ಸಂಪಾದಿಸ್ಕೊಳ್ಳೋಕ್ಕೆ ಸಾಧ್ಯವಾಗತ್ತೆ. ಅವನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ಥಿತಗೊಂಡು ತಾಯಿಯನ್ನು ಒಂದು ರೀತಿಯ ಅವಳ ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ಸಾಧ್ಯವಾಗುವಂತಹ ದಿವಸ. ಹಾಗಾಗಿ ಅವಳಿಗೆ ಮೊಸರನ್ನವನ್ನು ನೈವೇದ್ಯವನ್ನು ಕೊಟ್ಟು ಅವಳ ಒಂದು ಕೃಪೆಗೆ ಪಾತ್ರರಾಗುವ ಪ್ರಯತ್ನವನ್ನು ಮಾಡೋಣ. ಹ್ರೀಂಕಾರಾಸನ ಗರ್ಭಿತಾನಲ ಶಿಖಾಂ ಸಹು ಕ್ಲೀಂ ಕಲಾಂ ಬಿಭ್ರತಿಂ ಸೌವರ್ಣಾಂಬರಧಾರಿಣೀಂ ಪರಶುಧಾಧೌ ತಾವ್ ತ್ರಿಣೋತ್ರ ಜ್ವಲಾಂ ವಂದೇ ಪುಸ್ತಕಂ ಪಾಶಮಂಕುಶಧರಾಂ ಸ್ರಗ್ಭೇಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರ ಕಲಾಂ ಶ್ರೀಚಕ್ರ ಸಂಚಾರಿಣೀಂ. ಈ ಶ್ರೀಚಕ್ರ ಉದ್ಭವವಾದದ್ದು ಯಾರಿಂದ, ಯಾಕಾಗಿ ಉದ್ಭವ ಆಯಿತು ಅನ್ನುವಂತಹ ಒಂದು ಕುತೂಹಲಕಾರಿಯಾದಂತಹ ಒಂದು ವಿಷಯವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಇದೊಂದು ಬಹಳ ಮಹಿಮಾನ್ವಿತವಾದಂತಹ ಚಕ್ರ. ಇದು ಪ್ರಾರಂಭವಾದದ್ದು ಎಲ್ಲಿಂದ? ಕ್ಷೀರಸಾಗರದಿಂದ. ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಬಹಳ ಒಂದು ರೀತಿ ಸಮಾಧಾನವಾಗಿ ವಿರಾಜಿಸ್ತಾ ಇರತಕ್ಕಂತಹ ಮಹಾವಿಷ್ಣು, ಈ ಮಹಾವಿಷ್ಣುವಿನ ಪಾದ ತಳದಲ್ಲಿ ಕುಳಿತಿರ್ತಕ್ಕಂತಹ ಮಹಾಲಕ್ಷ್ಮಿ ಪಾದ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ಮಹಾವಿಷ್ಣು ಮಹಾಲಕ್ಷ್ಮಿಯನ್ನು ಒಮ್ಮೆ ಸುಮ್ಮನೆ ನೋಡಿ ನಕ್ಕ. ನಕ್ಕಿದ್ದಕ್ಕೆ ಇವಳಿಗೆ ಒಂದು ರೀತಿ ಗೊಂದಲ ಆಯಿತು. ಯಾವುದು ವಿಚಾರನೇ ಮಾತಾಡಿಲ್ಲ, ಏನು ವಿಷಯ ಇಲ್ಲ, ಯಾವುದಕ್ಕಾಗಿ ಇವರು ನಗ್ತಾ ಇದ್ದಾರೆ, ಏನಿರಬಹುದು ಅಂತ ಒಂದು ರೀತಿ ಕಳವಳ ಶುರುವಾಯಿತು. ಆಮೇಲೆ ಮನಸ್ಸು ಬೇರೆ ಬೇರೆ ಕಡೆ ಹೋಯಿತು. ಏನೋ ಮನಸ್ಸಿನಲ್ಲಿ ಬೇರೆ ಏನನ್ನೋ ಕಲ್ಪಿಸ್ಕೊಂಡು ನಗ್ತಾ ಇರಬೇಕು, ಅಥವಾ ಯಾರನ್ನೋ ಯೋಚನೆ ಮಾಡಿಕೊಂಡು ನಗ್ತಾ ಇರಬೇಕು, ಅಥವಾ ನನ್ನ ಮೇಲೆ ಏನಾದರೂ ಅವಹೇಳನಕಾರಿಯಾಗಿ ಯೋಚನೆ ಮಾಡಿ ನಗ್ತಾ ಇರ್ಬೋದಾ? ಅಷ್ಟಕ್ಕೆ ಮಹಾಲಕ್ಷ್ಮಿಗೆ ಕೋಪ ಬಂದ್ಬಿಡುತ್ತೆ, ನನ್ನ ಮೇಲೆ ಏನಾದರೂ ಈ ರೀತಿ ಯೋಚನೆ ಮಾಡಿ ನಗ್ತಾ ಇದ್ದರೆ ಅಂತ ಹೇಳಿ, ಯಾಕಾಗಿ ಹೀಗೆ ನಗ್ತಾ ಇದ್ದೀರಿ ಅಂತ ಹೇಳಿದ್ದೇನೆ. ನೀವು ನನ್ನನ್ನು ನೋಡಿ ವಿನಾಕಾರಣ, ಕಾರಣವೇ ಇಲ್ಲದೆ ನಕ್ಕದ್ದಕ್ಕಾಗಿ ನಿಮಗೆ ಶಾಪ ಕೊಡ್ತೀನಿ, ನಿಮ್ಮ ಶಿರಚ್ಛೇದನವಾಗಲಿ ಅಂತ ಹೇಳಿಬಿಟ್ಲು. ಹೆಣ್ಣು ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ, ಯಾವಾಗ ಹೇಗೆ ತಿರುಗಿ ಬೀಳ್ತಾರೆ ಅಂತಲೇ ಗೊತ್ತಾಗಲ್ಲ. ಮಹಾವಿಷ್ಣು ಸುಮ್ಮನೆ ಏನೋ ನೋಡ್ತಾ ಇದ್ದವು, ನನಗೆ ಸುಮ್ಮನೆ ನಕ್ಕಿದ್ದಕ್ಕೆ ತಲೆಯೇ ಹೋಗಲಿ ಅಂತ ಶಾಪ ಕೊಟ್ಬಿಟ್ರೆ ಏನು ಮಾಡಬೇಕು? ಅಂದರೆ ತುಂಬ ಯಾಕೆ ನಿನಗೇನಾಯಿತು, ನಾನು ಏನು ಮಾಡಿದೆ ಅಂತ ಈ ಥರ ಶಾಪ ಕೊಟ್ಟೆ ನೀನು, ಅದು ಏನು ಇಷ್ಟು ಕ್ರೂರವಾಗಿ ತಲೆಯೇ ಹಾರೋಗಲಿ ಅಂತ ಕೊಡುವಂತಹ ತಪ್ಪು ನಾನು ಏನು ಮಾಡಿದೆ ಅಂತ ಕೇಳ್ತಾನೆ. ಮತ್ತು ನೀವು ಏನಕ್ಕೆ ವಿನಾಕಾರಣವಾಗಿ ನಕ್ಕಿದ್ದು? ಅದೇ ಒಂದು ಸಣ್ಣ ಮಾತುಕತೆ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮಹಾಲಕ್ಷ್ಮಿಗೂ ಅನಿಸುತ್ತೆ, ತೂ ನಾನು ತಪ್ಪು ಮಾಡಿದೆ, ಆದರೆ ಕಾಲ ಮಿಂಚಿ ಹೋಯಿತು. ಒಮ್ಮೆ ಶಾಪ ಬಾಯಿಂದ ಬಂದುಬಿಟ್ಟಮೇಲೆ ಅದನ್ನು ಯಾರೂ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣುವಿನದಾಯಿತು. ಮಹಾವಿಷ್ಣು ತುಂಬ ಚಿಂತಾಕ್ರಾಂತನಾಗ್ತಾನೆ. ಆದರೂ ಕೂಡ ಇರಲಿ, ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕೆ ಇರಬಹುದೇನೋ ಅಂತ ಹೇಳಿ ಅಲ್ಲಿ ಸುಮ್ಮನಾಗ್ತಾನೆ. ಇತ್ತ ಕಡೆ ಏನಾಗುತ್ತೆ ಅಂದರೆ, ಹಯಗ್ರೀವ ಅಂತ ಒಬ್ಬ ರಾಕ್ಷಸ, ಅವನು ಬಹಳ ಉಪಟಳವನ್ನು ಕೊಡ್ತಾ ಇರ್ತಾನೆ ಜನಗಳಿಗೆಲ್ರಿಗೂನು, ತುಂಬ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಈ ಹಯಗ್ರೀವ ಏನು ಮಾಡ್ತಾನೆ, ಕೂತು ತಪಸ್ಸನ್ನು ಶುರು ಮಾಡ್ತಾನೆ. ತಪಸ್ಸನ್ನು ಶುರು ಮಾಡ್ತಾನೆ, ದೇವಿಯನ್ನು ಕುರಿತು ತಪಸ್ಸನ್ನು ಶುರು ಮಾಡ್ತಾನೆ. ದೀರ್ಘಕಾಲದವರೆಗೆ ತಪಸ್ಸು ಆಚರಣೆ ಮಾಡ್ತಾನೆ. ಆ ನಂತರದಲ್ಲಿ ದೇವಿ ಪ್ರತ್ಯಕ್ಷಳಾಗ್ತಾಳೆ, ಏನು ಇಷ್ಟೊಂದು ದೀರ್ಘವಾದ ತಪಸ್ಸು ಮಾಡ್ತಾ ಇದೆಯಾ, ನಿನಗೇನು ಬೇಕು ಅಂತ ಕೇಳಿದಾಗ, ಅಸುರರಿಗೆಲ್ಲರಿಗೂ ಒಂದೇ, ನನಗೆ ಮರಣ ಬರಬಾರ್ದು, ಸಾವು ಸಂಭವಿಸಬಾರ್ದು, ಅಷ್ಟೇ ಅಲ್ಲ ನನಗೆ ಯಾರಿಂದನೂ ಕೂಡ ನನಗೆ ಯಾವುದೇ ರೀತಿ ತೊಂದರೆಯೂ ಆಗಬಾರ್ದು, ಎಲ್ಲರೂ ಕೂಡ ನನ್ನ ವಶರಾಗಬೇಕು ಅನ್ನುವ ಒಂದು ಅಪೇಕ್ಷೆ ನನಗಿದೆ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾಳೆ, ಇದು ಸಾಧ್ಯವಿಲ್ಲ, ಸಾವು ಪ್ರತಿಯೊಬ್ಬರಿಗೂ ನಿಶ್ಚಿತ, ಇದನ್ನು ಬದಲಾಯಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಆದರೆ ಅದನ್ನೇ ನಿನಗೆ ಹೇಗೆ ಬೇಕೋ ಆ ರೀತಿ ಯೋಚನೆ ಮಾಡಿ, ಬೇಕಾದರೆ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಅವನು ತುಂಬ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾನೆ, ಆಯಿತು ನನಗೆ ಸಾವು ಬರೋದೇ ಆದರೆ ಹಯಗ್ರೀವನಿಂದಲೇ ಸಾವು ಬರಬೇಕು ನನಗೆ. ಅಂದರೆ ಹಯಗ್ರೀವ ಅಂತಂದರೆ ನನ್ನಂತೆಯೇ ಹಯಗ್ರೀವನಾಗಿರುವವನಿಂದಲೇ ನನಗೆ ಸಾವು ಬರಬೇಕೆ ಹೊರತು ನನಗೆ ಇನ್ಯಾರಿಂದನೂ ಸಾವು ಬರಬಾರ್ದು ಅನ್ನುವ ಒಂದು ವರವನ್ನು ಕೇಳ್ಕೊತಾನೆ. ಆಯಿತು ತಾತಾಸ್ತು ಅಂತ ಹೇಳಿ ದೇವಿ ಹೊರಟೋಗ್ತಾಳೆ. ಇವನಿಗೆ ಯಾವಾಗ ಇನ್ನೂ ತಪಸ್ಸಿನಿಂದ ವರವೂ ಸಿಕ್ತು, ನನ್ನನ್ನು ಯಾರೂ ಹಿಡಿಯೋರಿಲ್ಲ ಅಂಥೇಳಿ ಇವನ ಅಟ್ಟಹಾಸ ಜಾಸ್ತಿ ಆಯಿತು. ಎಲ್ಲ ಕಡೆ ದೇವತೆಗಳಿಗೂ ಕೂಡ ಉಪದ್ರವವನ್ನು ಕೊಡೋದಕ್ಕೆ ಶುರು ಮಾಡ್ದ. ಎಲ್ಲರಿಗೂ ಇವನ ಉಪಟಳವನ್ನು ತಾಳಿ ತಾಳಿ ಸಾಕಾಯಿತು. ಎಲ್ಲರೂ ಹೋಗಿ ಬ್ರಹ್ಮನನ್ನು ಮೊರೆ ಹೋಗ್ತಾರೆ. ಬ್ರಹ್ಮ, ಬನ್ನಿ ನಾವೆಲ್ಲರೂ ಸೇರಿ
ಮಹಾವಿಷ್ಣುವನ್ನೇ ಪ್ರಾರ್ಥನೆ ಮಾಡೋಣ ಅಂಥೇಳಿ ಮಹಾವಿಷ್ಣುವಿನ ಹತ್ತಿರಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿರ್ತಾನೆ. ಹೇಗೆ ನಿದ್ರೆಯಲ್ಲಿರ್ತಾನೆ, ತನ್ನ ಧನುಸನ್ನೇ ತಲೆಯ ಕೆಳಗೆ ದಿಂಬಾಗಿಟ್ಟುಕೊಂಡು ಸುಮ್ಮನೆ ಮಲಗಿರ್ತಾನೆ. ಬಹಳ ದೀರ್ಘ ಯೋಗ ನಿದ್ರೆ ಅಂದರೆ ಬಹಳ ದೀರ್ಘ ನಿದ್ರೆಗೆ ಹೋಗ್ಬಿಟ್ಟಿರ್ತಾನೆ. ಇವರೆಲ್ಲ ಹೋಗಿ ಸ್ತುತಿಸ್ತಾರೆ, ಹಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಅವನಿಗೆ ಎಚ್ಚರಿಕೆಯಾಗೋದಿಲ್ಲ. ಆವಾಗ ಬ್ರಹ್ಮ ಏನು ಮಾಡ್ತಾನೆ, ಗೆದ್ದಲು ಹುಳುಗಳನ್ನು ಸೃಷ್ಟಿ ಮಾಡ್ತಾನೆ. ಗೆದ್ದಲು ಹುಳುಗಳನ್ನು ಕರೆದು ಅವನ ತಲೆಯ ಕೆಳಗಡೆ ಆ ಧನಸ್ಸಿದೆಯಲ್ಲ, ಅದರಿಂದ ಒಂದು ತಂತಿ ತರಹ ದಾರ ಇದೆಯಲ್ಲ, ಅದನ್ನು ನೀವು ಕಡಿದು ಬಿಡಿ. ಕಡಿದು ಬಿಟ್ಟರೆ ಏನಾಗುತ್ತೆ, ಅದು ಕಟ್ಟಾಗತ್ತೆ. ಆ ಕಟ್ಟಾಗಿದ್ದ ಫೋರ್ಸ್ಗೆ ಅವನಿಗೆ ಎಚ್ಚರ ಆಗಿಬಿಡುತ್ತೆ. ಅವನಿಗೆ ಎಚ್ಚರಿಕೆಯನ್ನು ಮಾಡೋದಕ್ಕೆ, ನಾವು ಎಚ್ಚರವನ್ನು ಮಾಡೋದಕ್ಕೆ ಹೋದರೆ ಅವನು ಆ ದೀರ್ಘ ನಿದ್ರೆಯಿಂದ ಎದ್ದೇಳ್ತಾ ಇಲ್ಲ ಅಂತ ಹೇಳಿ ಆ ಒಂದು ಗೆದ್ದಲು ಹುಳುಗಳನ್ನು ಹೇಳಿದಾಗ ಅವು ಇಲ್ಲ ಇಲ್ಲ ಎಲ್ಲರೂ ಉಂಟೆ, ಮಹಾವಿಷ್ಣುವಿನ ನಿದ್ದೆಯನ್ನು ನಾವು ಕೆಡಿಸಿದ್ದೇ ಆದರೆ ನಮಗೂ ಕೂಡ ಅವನು ಶಾಪ ಕೊಟ್ಟರು ಕೊಡ್ತಾನೆ, ನಮಗೆ ಈ ಕೆಲಸ ಬೇಡ ಅಂತ. ಅದಕ್ಕೆ ಮತ್ತೆ ಬ್ರಹ್ಮ ಅವರ ಮನಸ್ಸನ್ನು ಓಲೈಸಿ, ಇಲ್ಲ ಈ ಕೆಲಸವನ್ನು ನೀವು ಮಾಡಲೇಬೇಕು ಲೋಕ ಕಲ್ಯಾಣಕ್ಕೋಸ್ಕರ, ಆದರೆ ನಿಮಗೆ ನಾವು ಕೊಡ್ತಕ್ಕಂತಹ ಎಲ್ಲ ಹವಿಸ್ಸಿನ ಭಾಗದಲ್ಲಿ ಒಂದು ಭಾಗ ನಿಮಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಆ ಗೆದ್ದಲು ಹುಳುಗಳನ್ನು ಪುಸಲಾಯಿಸಿ ಕಡಿಯೋದಕ್ಕೆ ಹೇಳ್ತಾರೆ. ಸರಿ, ಎಲ್ಲವೂ ಕಡಿಯೋದಕ್ಕೆ ಶುರುವಾಯಿತು. ಅದನ್ನು ಕಟ್ ಮಾಡ್ತಾ 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 ಏನಾಯಿತು, ಕತ್ತರಿಸಿ ಕತ್ತರಿಸಿ ಅದು ಫಟ್ ಅಂತ ಕಟ್ಟಾಗೋಯ್ತು. ಕಟ್ಟಾಗಿದ್ದೆ ಹೋಗಿ ಏನಾಯಿತು, ಕುತ್ತಿಗೆಯ ಮೇಲೆ ಹಂಗೆ ಕುಯ್ಕೊಂಡು ಹೋಯಿತು, ತಲೆ ಕತ್ತರಿಸಿ ಹಾರಿ ಹೋಯಿತು. ಅಂದರೆ ಮಹಾವಿಷ್ಣುವಿನ ತಲೆಯೇ ಹಾರಿ ಹೊರಟೋಯ್ತು. ದೇವತೆಗಳೆಲ್ಲ ಬೆಚ್ಚಿ ಬೆರಗಾದರು, ಅಯ್ಯೋ ನಾವು ಸ್ವಾಮಿಯನ್ನು ಎಬ್ಬಿಸೋದಕ್ಕೆ ಬಂದರೆ ಅವನ ತಲೆಯೇ ಹಾರಿಸಿಬಿಟ್ವಲ್ಲ ಎಲ್ಲರೂ ಸೇರಿಕೊಂಡು ಅಂತ ಹೇಳಿ ತುಂಬ ಗಾಬರಿಯಾಗತ್ತೆ. ಆಗ ಒಂದು ಅಶರೀರವಾಣಿ ನುಡಿಯತ್ತೆ, ಏನು ಯೋಚನೆ ಮಾಡಬೇಡಿ, ಇದು ಮಹಾಲಕ್ಷ್ಮಿಯ ಒಂದು ಶಾಪದಿಂದಾಗಿ ಈ ರೀತಿಯ ಮಹಾವಿಷ್ಣುವಿನ ತಲೆ ಶಿರಚ್ಛೇದನವಾಗಿದೆ. ಇದು ಮುಂದೊಂದು ಒಂದು ಒಳ್ಳೆಯ ಕಾರ್ಯಕ್ಕಾಗಿಯೇ ಆಗಿರತಕ್ಕಂಥದ್ದು, ಇದಕ್ಕಾಗಿ ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನುವ ಮಾತು ಕೇಳಿ ಬರುತ್ತೆ. ಅದು ಕೇಳಿ ಬಂದಾಗ ಎಲ್ಲರಿಗೂ ಸ್ವಲ್ಪ ಸಮಾಧಾನವಾಗುತ್ತೆ. ಆಗ ಇದನ್ನು ಹೇಗೆ ಸರಿಪಡಿಸೋದು ಅಂತ ಯೋಚನೆ ಮಾಡಿದಾಗ ಅದೇ ಅಶರೀರವಾಣಿಯಲ್ಲಿ ಉತ್ತರ ಸಿಕ್ಕತ್ತೆ. ಇವರಿಗೆ ನೀವು ಎಲ್ಲಿಯಾದರೂ ಹೋಗಿ ಒಂದು ಈ ಹಯಗ್ರೀವ, ಹಯ ಅಂತಂದರೆ ಕುದುರೆ, ಗ್ರೀವ ಅಂದರೆ ಕತ್ತು, ಕುದುರೆಯ ಕತ್ತನ್ನು ಕತ್ತರಿಸತ್ತಂದು ಈ ಕುತ್ತಿಗೆ ನೀವು ಜೋಡಣೆಯನ್ನು ಮಾಡಿ, ಆಗ ಈ ಸ್ವಾಮಿ ಹಯಗ್ರೀವ ಸ್ವಾಮಿಯಾಗ್ತಾನೆ. ಈ ಹಯಗ್ರೀವ ಸ್ವಾಮಿಯ ಉದ್ಭವ ಆಗಲಿಲ್ಲ ಅಂತಂದರೆ ಆ ಹಯಗ್ರೀವನನ್ನು ನಾಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಈಗಿಂದೀಗಲೇ ಹೋಗಿ ತ್ವಷ್ಟ ಅನ್ನುವಂತಹ ಒಬ್ಬ ಮಹಾವಿಷ್ಣುವಿನ ಭಕ್ತನನ್ನೇ ಕರೀತಾರೆ, ಅವನು ಹೋಗಿ ಈ ಒಂದು ಕುದುರೆಯ ತಲೆಯನ್ನು ಸಂಪಾದಿಸ್ಕೊಂಡು ಬರ್ತಾನೆ. ಅದನ್ನು ಮಹಾವಿಷ್ಣುವಿನ ಕುತ್ತಿಗೆಗೆ ಜೋಡಿಸಿದಾಗ ಅವನು ಹಯಗ್ರೀವನಾಗ್ತಾನೆ. ಈ ರೀತಿ ಹಯಗ್ರೀವ ಸೃಷ್ಟಿಯ